ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚಿಸುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕಿನ ಪ್ರಮಾಣವೂ ಹೆಚ್ಚಾಗುತ್ತಿದೆ. ಒಟ್ಟಾರೆ ಪರೀಕ್ಷೆಗೊಳಗಾದವರ ಪೈಕಿ ಶೇಕಡಾ 10ರಷ್ಟು ಮಂದಿಗೆ ಸೋಂಕು ದೃಢವಾಗುತ್ತಿದೆ ಎಂದು ಬಿಬಿಎಂಪಿ ಆಯುಕ್ತ ಎನ್ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಇತ್ತೀಚೆಗೆ ಪ್ರತಿದಿನ ಸರಾಸರಿ 30,000ಕ್ಕೂ ಅಧಿಕ ಮಂದಿಗೆ ಕೊರೋನಾ ಪತ್ತೆ ಪರೀಕ್ಷೆ ಮಾಡಲಾಗುತ್ತಿದೆ. ಜೂನ್ ಜುಲೈ ತಿಂಗಳಿಗೆ ಹೋಲಿಸಿದರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುವವರ ಪ್ರಮಾಣ ಕಡಿಮೆಯಾಗಿದೆ. ಈ ಪ್ರಮಾಣ ಸದ್ಯ ಶೇಕಡಾ 1.2ರಷ್ಟಿದೆ ಎಂದು ಅವರು ಹೇಳಿದರು. ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾದರೆ ಆತಂಕ ಪಡುವ ಅಗತ್ಯವಿಲ್ಲ. ಮಹಾನಗರ ಪಾಲಿಕೆ ವತಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು, ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ 50ರಷ್ಟು ಹಾಸಿಗೆಗಳನ್ನು ಕೊರೋನಾ ಸೋಂಕಿತರಿಗೆ ಕಾಯ್ದಿರಿಸುವಂತೆ ಸೂಚಿಸಿದೆ. ಜೊತೆಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ತೆರೆದಿರುವ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ಶೇಕಡಾ 40ರಷ್ಟು ಹಾಸಿಗೆಗಳು ಖಾಲಿ ಇವೆ. ಹೀಗಾಗಿ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಕಂಟೈನ್ಮೆಂಟ್ ವಲಯಗಳಲ್ಲಿ ಪಾಲಿಸಬೇಕಾದ ಕೆಲ ನಿಯಮಗಳಲ್ಲಿ ಬದಲಾವಣೆ ತರಲಾಗಿದ್ದು, ಒಂದೆರಡು ಪ್ರಕರಣಗಳು ಕಂಡುಬಂದರೆ ಅಂತಹ ಕಡೆ ಬ್ಯಾರಿಕೇಡ್ ಹಾಕುವುದಿಲ್ಲ. 3 ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಕರಣಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಕಂಡುಬಂದರೆ ಮಾತ್ರ ಬ್ಯಾರಿಕೇಡ್ ಹಾಕಲಾಗುವುದು ಎಂದರು. ಇನ್ನು ಮುಂದೆ ಕೊರೋನಾ ಸೋಂಕಿತರ ಮನೆಗಳಿಗೆ ಯಾವುದೇ ಗುರುತಿನ ಚೀಟಿ ಅಂಟಿಸಲಾಗುವುದಿಲ್ಲ. ಕೊರೋನಾ ಸೋಂಕಿನ ರೋಗ ಲಕ್ಷಣಗಳಿರುವ ಮಂದಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಸೋಂಕು ಪರೀಕ್ಷೆಗೆ ಒಳಗಾದಾಗ ಸೋಂಕಿದ್ದರೆ ಅದರ ತಡೆಗೆ ಸಹಕಾರಿಯಾಗಲಿದೆ ಎಂದರು. ಎಷ್ಟು ಪಾಸಿಟಿವಿಟಿ ರೇಟ್ ಬಂದಿದೆ ಅಂದ್ರೆ ರಫ್ಲಿ ಅಬೌಟ್ 10% ಪಾಸಿಟಿವಿಟಿ ರೇಟ್ ಇದೆ. ಇಷ್ಟನ್ನ ಟೆಸ್ಟ್ ಹೆಚ್ಚಿಗೆ ಮಾಡಿದಷ್ಟು ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಸೊ ಇದು ಲಾಸ್ಟ್ 1 ವೀಕ್ ನೋಡಿದಾಗ ಪಾಸಿಟಿವ್ ರೇಟ್ ಅರೌಂಡ್ 10% ಇದೆ. ಕೇಸ್ಗಳ ಸಂಖ್ಯೆ ಜಾಸ್ತಿ ಬಂದ್ರೆ ಅದ್ರ ಬಗ್ಗೆ ಏನು ಚಿಂತೆ ಪಡುವಂತ ಅಗತ್ಯ ಇಲ್ಲ, ಯಾಕಂದ್ರೆ ನಾವು ಹೆಚ್ಚು ಹೆಚ್ಚು ಟೆಸ್ಟ್ ಮಾಡಿ ಹೆಚ್ಚು ಜನರನ್ನ ಐಡೆಂಟಿಫೈ ಮಾಡಿ ಅಂತವನ್ನ ನಾವು ಐಸೋಲೇಟ್ ಮಾಡೋದ್ರಿಂದ ರೋಗ ಹರಡೋದು ಕಡಿಮೆ ಆಗುತ್ತೆ. ಎರಡನೇದು ಮಾರ್ಟಾಲಿಟಿ ರೇಟ್ ನಾನು ನೋಡಿದಾಗ ಮಾರ್ಟಾಲಿಟಿ ರೇಟ್ ಸಹ ಜೂನ್ ಜುಲೈಗೆ ಕಂಪೇರ್ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ ಅದು ಮಾರ್ಟಾಲಿಟಿ ರೇಟ್ ಕಡಿಮೆ ಆಗಿದೆ. ಈಗ 1.52% ಅಷ್ಟು ಮಾರ್ಟಾಲಿಟಿ ರೇಟ್ ಇದೆ. ನಾವು ಬ್ಯಾರಿಕೇಡಿಂಗ್ ಮಾಡೋದನ್ನ ತೆಗೆಯೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಏನು ಸ್ಟಿಗ್ಮಾ ಅನ್ನೋದು ಏನಿದೆ ಅದನ್ನ ಡಿಸ್ಟಿಗ್ಮೆಟೈಸ್ ಮಾಡೋದಕ್ಕೋಸ್ಕರ ಈ ಬ್ಯಾರಿಕೇಡಿಂಗ್ ಅನ್ನ ತೆಗೆಯೋದಕ್ಕೆ ಇದು ಮಾಡಿದ್ವಿ. ಸೊ ಇವತ್ತಿನ ದಿನ ನಮ್ಮ ಆದೇಶದ ಪ್ರಕಾರ ಎಲ್ಲಿ 100 ಮೀಟರ್ ರೇಡಿಯಸ್ ಅಲ್ಲಿ ಒಂದು ಕೇಸು ಅಥವಾ 2 ಕೇಸ್ ಇದ್ದಂತಹದ್ದು ಅದನ್ನ ಯಾವ್ದು ನಾವು ಬ್ಯಾರಿಕೇಡಿಂಗ್ ಅನ್ನ ಅದನ್ನ ಮಾಡ್ತಾ ಇಲ್ಲ.